ತುಂಗಭದ್ರ ನದಿಯಿಂದ ಸಾವಿರಾರು ಕ್ಯೂಸೆಕ್ಸ್ ನಂತರ ಬಿಟ್ಟ ನಂತರ ಈ ಮಂತ್ರಾಲಯದ ಗುರುರಾಘವೇಂದ್ರ ಮಠ ಅಥವಾ ಇದು ನೆರೆಯವರಿಗೆ ನೆರೆಗೆ ತುತ್ತಾಗುತ್ತೆ. ಇದು ಪ್ರತಿ ವರ್ಷ ಏನು ಡ್ಯಾಮ್ ತುಂಬಿ ನೀರು ಬಿಟ್ಟಾಗ ಪ್ರತಿ ವರ್ಷ ಇದು ಮಂತ್ರಾಲಯ ಮಠ ನೀರಿನಿಂದ ಇದು ಸಮಸ್ಯೆ ಉಂಟಾಗುತ್ತೆ, ಭಕ್ತರಿಗೆ ಬರೋಕ್ಕೆ ಭಾಳ ತೊಂದರೆ ಆಗುತ್ತೆ. ಈ ಕುರಿತು ನಮ್ಮೊಂದಿಗೆ ಸುಬುಧೇಂದ್ರ ತೀರ್ಥರು ಮಂತ್ರಾಲಯದ ಪೀಠಾಧಿಪತಿ ಮಾತಾಡೋಕ್ಕಾದ್ರೆ ಈಗ ಪ್ರತಿ ಸಲವೂ ತೊಂದರೆ ಆಗುತ್ತೆ, ಇದಕ್ಕೇನಾದರೂ ಈ ಯಾವ ಮಳೆಗಾಲದಲ್ಲಿ ಸಹಜವಾಗಿಯೇ ಅತಿವೃಷ್ಟಿಯಿಂದ ಎಲ್ಲ ಜಲಾಶಯಗಳು ಎಲ್ಲ ನದಿಗಳು ತುಂಬಿ ಹರಿಯುವಂತಹದ್ದು ಎಲ್ಲರಿಗೂ ತಿಳಿದಂತಹ ವಿಷಯ. ಈ ಬಾರಿ ಉತ್ತಮವಾದ ಮಳೆ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಮೊದಲಾದಂತಹ ಸ್ಥಳಗಳಲ್ಲಿ ವಿಶೇಷವಾಗಿ ಆಗಿರುವ ಹಿನ್ನೆಲೆಯಲ್ಲಿ ನಮ್ಮ ತುಂಗಭದ್ರಾ ನದಿಯು ಕೂಡ ಮೈ ತುಂಬಿ ಹರಿತಾ ಇದೆ. ಆದರೆ ಪ್ರವಾಹದ ಒಂದು ಭೀತಿ ಅನ್ನುವಂತಹದ್ದು ಈ ಸದ್ಯಕ್ಕೆ ಇಲ್ಲ. ಯಾಕೆಂತಂದರೆ ರಾಜ್ಯಾಧಿಕಾರಿಗಳು ಜಲಾಶಯದ ನಿಯಂತ್ರಣವನ್ನು ಮಾಡಿ ಹಂತ ಹಂತವಾಗಿ ನೀರನ್ನು ಬಿಟ್ಟು ಜನರಿಗೆ ಯಾವುದೇ ತರಹದ ಆತಂಕ ಪರಿಸ್ಥಿತಿಯನ್ನು ಇಲ್ಲದೆ ಅವರು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ. ಆದರೂ ತೀರ ಪ್ರಾಂತದ ಜನತೆ ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ಸೂಚಿಸ್ತಾ ಮಂತ್ರಾಲಯಕ್ಕೆ ಸಹಜ ಸ್ಥಿತಿಯಲ್ಲಿ ಪ್ರತಿ ವರ್ಷವೂ ಬರುವ ಸಹಜ ಪ್ರವಾಹ ಅನ್ನುವಂಥದ್ದು ಬರಬಹುದು ಅಷ್ಟೇ ಹೊರತು 2009 ಬಂದಂತಹ ಅಬ್ನಾರ್ಮಲ್ ಪ್ರವಾಹ ಅನ್ನುವಂಥದ್ದು ಯಾವ ನಿರೀಕ್ಷೆಯೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆದರೂ ಕೂಡ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಸಂದರ್ಭದಲ್ಲಿ ನಾವು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಸ್ಥಾನ ಇವ್ರದ್ದು ಪ್ರಹ್ಲಾದ್ ಜೋಶಿ ಅವರ ಹೆಸರು ಕೇಳ್ಬರ್ತಾ ಇದೆ, ಅರವಿಂದ್ ಬೆಲ್ ಅದು, ಆಮೇಲೆ ಮುರುಗೇಶ್ ನೀರಾಣ ಹೆಸರು ಕೇಳ್ಬರ್ತಾ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗಾಗಲೇ ನಾವು ತಿಳಿಸ್ತೇವೆ ಅನೇಕ ಬಾರಿ, ರಾಜಕೀಯ ಕ್ಷೇತ್ರದಲ್ಲಿ ಮಠಾಧಿಪತಿಗಳು ಧಾರ್ಮಿಕ ಮುಖಂಡರು ಹಸ್ತಕ್ಷೇಪವನ್ನು ಮಾಡಿ ಮಾತನಾಡೋದಷ್ಟು ಯೋಗ್ಯವಲ್ಲ ಅಂತ ನಮ್ಮ ಅಭಿಪ್ರಾಯ. ನಮ್ಮದಿಷ್ಟೇ, ನಮ್ಮ ಕರ್ನಾಟಕ ರಾಜ್ಯ ಶಾಂತಿ ಪ್ರಿಯವಾದಂತಹ ರಾಜ್ಯ, ಶಾಂತಿಯುತವಾಗಿ ನಮ್ಮ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಮತ್ತು ಸಮರ್ಥ ನೇತೃತ್ವ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಯೋಚಿಸಲಿ ಅಂತ ನಾವು ಸೂಚಿಸ್ತೇವೆ. ಸರ್, ಮುಖ್ಯಮಂತ್ರಿ ಇವಾಗ ಎಲ್ಲ ಮಠಾಧೀಶರು ಯಡಿಯೂರಪ್ಪರಿಗೆ ಬೆಂಬಲ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಡಿಯೂರಪ್ಪನವರು ಸಮರ್ಥ ನಾಯಕರಾಗಿ ರಾಜ್ಯದ ಸೇವೆಯನ್ನು ಈಗ ಅನೇಕ ಬಾರಿ ಅವರು ಈಗ 4 ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿಯೂ ಕೂಡ ನಿರ್ವಹಿಸಿದ್ದಾರೆ. ಅವರಿಗೆ ದೇವರ ಅನುಗ್ರಹ, ಜನ ಅನುರಾಗ ಇದೆ, ಅವರಿಗೆ ಭಗವಂತ ಅನುಗ್ರಹಿಸಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಇದು ಸುಭೇಂದ್ರ ತೀರ್ಥರ ಮಾತಾಗಿದೆ. ಯಾವುದೇ ಕಾರಣ ಮಠಾಧೀಶರು ರಾಜಕೀಯವಾಗಿ ಮಾತಾಡಬಾರ್ದು, ಸಮರ್ಥ ನಾಯಕತ್ವ ಕೊಡಬೇಕು. ಆಮೇಲೆ ಮಠ ಯಾವುದೇ ರೀತಿಯಾಗಿ ಸಹಜ ಸ್ಥಿತಿ, ಬರುವಂಥ ವರ್ಷದಲ್ಲಿ ಏನು ನೀರು ಬರ್ತವೆ ಅದೇ ಸಹಜ ಸ್ಥಿತಿ, ಯಾವುದೇ ರೀತಿ ಅಂತ ಭಯಪಡುವಂಥ ಆತಂಕ ಇಲ್ಲ, ಸಹಜ ಸ್ಥಿತಿ ಅನ್ನೋದು ಸುಭೇಂದ್ರ ತೀರ್ಥರ ಮಾತಾಗಿದೆ. ಪ್ರವೀಣ್ ದಲಮಂಜನ್, ETV ಭಾರತ್, ಹೊಸಪೇಟೆ.